ಇದೇ ಮೊದಲ ಬಾರಿಗೆ ಮಲಬಾರ್ ಎಕ್ಸಸೈಸ್ ಆಸ್ಟ್ರೇಲಿಯಾದ ಕರಾವಳಿಯಲ್ಲಿ ನಡೆಯಲಿದೆ. ಭಾರತವು ತನ್ನ ಮುಂಚೂಣಿಯ ಯುದ್ಧ ನೌಕೆಗಳು ಮತ್ತು P-8I ಕಡಲ ಗಸ್ತು ವಿಮಾನಗಳನ್ನು ಮುಂಬರುವ 27ನೇ ಆವೃತ್ತಿಯ ಮಲಬಾರ್ ಎಕ್ಸಸೈಸ್ಗೆ ಕಳುಹಿಸುತ್ತಿದೆ. ಈ ಎಕ್ಸಸೈಸ್ ಆಗಸ್ಟ್ ನಲ್ಲಿ ಮೊದಲ ಬಾರಿಗೆ ಆಸ್ಟ್ರೇಲಿಯಾದಿಂದ ನಡೆಸಲ್ಪಡುತ್ತದೆ. ಆಸ್ಟ್ರೇಲಿಯಾ, ಭಾರತ, ಜಪಾನ್ ಮತ್ತು ಅಮೆರಿಕ ಕಡಲ ಪಡೆಗಳು ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ವಾಡಿಕೆಯಂತೆ ಒಟ್ಟಿಗೆ ಕಾರ್ಯನಿರ್ವಹಿಸುತ್ತವೆ. ಪ್ರಾದೇಶಿಕ ಭದ್ರತೆ ಮತ್ತು ಸ್ಥಿರತೆಗೆ ಸಹಕಾರ ವಿಧಾನವನ್ನು ಈ ಎಕ್ಸಸೈಸ್ ಉತ್ತೇಜಿಸುತ್ತದೆ. ಜಪಾನ್ ಕಳೆದ ವರ್ಷ ಈ ಎಕ್ಸಸೈಸ್ ನನ್ನು ಮುನ್ನಡೆಸಿತ್ತು. ಪ್ರತಿ ವರ್ಷ ಸಂಪೂರ್ಣ ಪಶ್ಚಿಮ ಪೆಸಿಫಿಕ್ ಮತ್ತು ಹಿಂದೂ ಮಹಾಸಾಗರಾದ್ಯಂತ ಈ ಎಕ್ಸಸೈಸ್ ಮಾಡಿ ತನ್ನ ನೌಕಾಶಕ್ತಿಯನ್ನು ಪ್ರದರ್ಶಿಸುವುದು ಈ ಮಲಬಾರ್ನ ಯೋಜನೆಯಾಗಿದೆ. ಮತ್ತು ಮಲಬಾರ್ ಎಕ್ಸಸೈಸ್ 2023 ಭಾರತೀಯ ನೌಕಾಪಡೆಯು ಭಾಗವಹಿಸುವ ಇತರ ನೌಕಾಪಡೆಗಳೊಂದಿಗೆ ಪರಸ್ಪರ ತಿಳುವಳಿಕೆಗಳನ್ನು ಸುಧಾರಿಸಲು ಈ ಅವಕಾಶ ಒದಗಿಸುತ್ತದೆ. ಅದಷ್ಟೇ ಅಲ್ಲದೆ ಈ ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಪ್ರತಿಯೊಂದು ದೇಶಕ್ಕೂ ಭದ್ರತೆಗೆ ನಾವಿದ್ದೇವೆ ಎಂದು ಹೇಳುವ ಈ ಮಲಬಾರ್ ಎಕ್ಸಸೈಸ್ ನಡೆಯುತ್ತದೆ. ಸ್ನೇಹಿತರೆ, ಇನ್ನಷ್ಟು ಈ ರೀತಿ ವಿಡಿಯೋಗಳಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.